ಸರ್ ಒಂದು ನಿಮಿಷ ಅಕಡೆ ಅಕಡೆ ಬನ್ನಿ ಬನ್ನಿ ಗಾಳಿ ಪ್ರತಿದಿನ ಚೇಂಜ್ ಮಾಡ್ಕೋಬೇಕು ಅದನ್ನ ಹೊಸದು ಇಲ್ಲ 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 ಬ್ಲಾಕ್ ಫಂಗಸ್ ಬರ್ತಾ ಇರೋದೆ ಇದರಿಂದ ಅದು ಜಾಸ್ತಿ ಮಾಡಿರೋದ್ರಿಂದ ವಿಧಾನಸಭಾ ಸದಸ್ಯರಾದಂತಹ ಹಿರಿಯರಾದಂತಹ ಶ್ರೀನಿವಾಸ್ ಅವರು ಮತ್ತು ನಾನು ಸೇರಿ ಕೋಲಾರ ಜಿಲ್ಲಾ ಆಸ್ಪತ್ರೆಗೆ ಕೆಎಸ್ಆರ್ಟಿಸಿಯಿಂದ ಸಿದ್ಧಪಡಿಸಿಕೊಟ್ಟಿರ್ತಕ್ಕಂಥ ಮೊಬೈಲ್ ಆಕ್ಸಿಜನ್ ಬಸ್ಸನ್ನು ಜನರಿಗೆ ಅರ್ಪಣೆ ಮಾಡಿದ್ದೇವೆ. ಒಳಗಡೆಗೆ 6 ಆಕ್ಸಿಜನ್ ಸಿಲಿಂಡರ್ಗಳನ್ನು ಫಿಕ್ಸ್ ಮಾಡಿದೆ. ಹಾಗೆಯೇ ಎಮರ್ಜೆನ್ಸಿ ಬಂದರೆ ಕಾನ್ಸಂಟ್ರೇಟರ್ನು ಕೂಡ ಒಂದು ಕಾನ್ಸಂಟ್ರೇಟರ್ನು ಕೂಡ ಅಳವಡಿಸೋಕ್ಕೆ ಅವಕಾಶ ಇದೆ. ಮತ್ತು 7 ಜನ ಈ ಪೇಷಂಟ್ಗಳನ್ನು ಒಳಗಡೆ ಟ್ರೀಟ್ ಮಾಡೋದಕ್ಕೆ ಅವಕಾಶವನ್ನು KSRTCನವರು ಮಾಡಿಕೊಟ್ಟಿದ್ದಾರೆ. ಜಿಲ್ಲಾ ಆಡಳಿತದ ಪರವಾಗಿ KSRTCಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಬಸ್ಸು SNR ಆಸ್ಪತ್ರೆಯಲ್ಲಿ ನಿಲ್ಲಿಸಲಾಗತ್ತೆ. ಎಮರ್ಜೆನ್ಸಿಯಲ್ಲಿ ಯಾರಿಗಾರು ಬೆಡ್ ಸಿಗದೇ ಇರುವಂಥ ಪಕ್ಷದಲ್ಲಿ ಆಕ್ಸಿಜನ್ ಬೇಕಾಗುವಂಥ ಪೇಷಂಟ್ಗಳಿಗೆ ಇದೇ ಬಸ್ಸಲ್ಲಿ ಆಕ್ಸಿಜನನ್ನು ಕೊಡಲಾಗುತ್ತೆ. ಅಕಸ್ಮಾತ್ ಯಾವುದಾದ್ರು ಹಳ್ಳಿಯಿಂದ ಪೇಷಂಟ್ ಆಕ್ಸಿಜನ್ನಲ್ಲಿ ತರಬೇಕನ್ನುವಂಥ ಸ್ಥಿತಿ ಬಂದರೂ ಕೂಡ ಈ ಬಸ್ಸನ್ನು ಉಪಯೋಗಿಸ್ಕೊಳ್ಳೋಕ್ಕೂ ಅವಕಾಶ ಇದೆ. ಇದನ್ನು ಈಗಷ್ಟೇ ನಾವು 3 ಜನ ಇದಕ್ಕೆ ಚಾಲನೆ ಒಂದು ಕೋಲಾರ ಜನತೆಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕಳೆದ 3 ದಿನಗಳಿಂದ ನಾವು ಲಾಕ್ಡೌನನ್ನು ಮಾಡಿದ್ವಿ, ಸಂಪೂರ್ಣ ಲಾಕ್ಡೌನನ್ನು ಮಾಡಿದ್ವಿ. ನಿಮ್ಮ ಸಹಕಾರ ಸಿಕ್ಕಿದೆ. ಅದರ ಪರಿಣಾಮವಾಗಿ ಕೊರೋನಾದ ಪ್ರಕರಣಗಳ ಸಂಖ್ಯೆ ಕೂಡ ಇಳಿಮುಖ ಆಗ್ತಾ ಇದೆ. ಅದಕ್ಕಾಗಿ ಮೊದಲನೇದಾಗಿ ಧನ್ಯವಾದವನ್ನು ಹೇಳ್ತೇನೆ. ಎರಡನೇದನ್ನು ಸ್ವಲ್ಪ ತೊಂದರೆ ಆದರೂ ಕೂಡ ತೊಂದರೆ ಯಾರು ಈಡಾಗಿದ್ದೀರೋ ಮತ್ತು ತೊಂದರೆ ಈಡಾಗ್ತಾ ಇದ್ದಾರೆ ಮುಂದೆ ಅವರಿಗೆ ಕ್ಷಮೆಯನ್ನು ಕೇಳ್ತೀನಿ. ಲಾರ್ಜರ್ ಇಂಟ್ರೆಸ್ಟ್ ದೃಷ್ಟಿಯಿಂದ ಕೋಲಾರ ಜಿಲ್ಲೆಯ ಈ ಪ್ರಕರಣಗಳನ್ನು ನಿಯಂತ್ರಣಕ್ಕೆ ತರೋ ದೃಷ್ಟಿಯಿಂದ ಬರುವಂಥ ಗುರುವಾರದಿಂದ ಗುರುವಾರ ಸಂಜೆ ಬೆಳಿಗ್ಗೆ 10 ಗಂಟೆಯಿಂದ ಗುರುವಾರ ಬೆಳಿಗ್ಗೆ 10 ಗಂಟೆಯಿಂದ ಸೋಮವಾರ ಬೆಳಿಗ್ಗೆ 6 ಗಂಟೆವರೆಗೆ ಮತ್ತೆ ಸಂಪೂರ್ಣ ಲಾಕ್ಡೌನನ್ನು ಕೋಲಾರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರವನ್ನು ನಾನು ಕೋರ್ತೇನೆ. ಪ್ರಕರಣಗಳು ಇಳಿಬುಕ್ಕಾಗ್ತಾ ಇದೆ.
ಆ ಹಿನ್ನೆಲೆಯೊಳಗೆ ಇನ್ನೊಂದು ನಾಲ್ಕು ದಿನಗಳ ಕಾಲ ಈ ಲಾಕ್ಡೌನ್ ಮುಂದುವರಿಸಬೇಕು ಸಂಪೂರ್ಣ ಲಾಕ್ಡೌನ್ ಅನ್ನುವಂತ ಅಭಿಪ್ರಾಯ ಜನಪ್ರತಿನಿಧಿಗಳದು ಮತ್ತು ಅನೇಕ ಈ ಕೆಲಸದಲ್ಲಿ ತೊಡಗಿರತಕ್ಕಂತ ಅಧಿಕಾರಿಗಳು ಮತ್ತು ಈ ಭಾಗದ ಹಿರಿಯರದೆಲ್ಲ ಅಪೇಕ್ಷೆ ಹಿನ್ನೆಲೆಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಮೆಡಿಕಲ್ ಮತ್ತು ಡಿಫೆನ್ಸ್ ಕಂಪನಿಗಳು ಯಾವುದಿದೆ ಕೋಲಾರ ಜಿಲ್ಲೆಯಲ್ಲಿ ಅವರಿಗೆ ಅನುಮತಿಯನ್ನು ಜಿಲ್ಲಾಧಿಕಾರಿಗಳು ಕೊಡ್ತಾರೆ ಅವರು ಅಪ್ಲೈ ಮಾಡಬೇಕಾದ್ರೆ ಅವರ ಎಂಪ್ಲಾಯೀಸ್ಗಳನ್ನು ಅವರ ಆವರಣದಲ್ಲೇ ಇಟ್ಕೊಂಡು ಕೆಲಸ ಮಾಡಬೇಕು ಮತ್ತು ಆ ರೀತಿಯ ಕಂಡೀಷನ್ಗಳ ಅನುಮತಿಯನ್ನು ಪಿ ಸಿ ಅವರಿಗೆ ತಾವು ಅಪ್ಲೈ ಮಾಡಿದರೆ ಅದು ಮೆಡಿಕಲ್ ಮತ್ತು ಡಿಫೆನ್ಸಿಗೆ ಸಂಬಂಧಪಟ್ಟಂಥ ಕಂಪ್ನಿಗಳು ಯಾವುದಿದೆ ಅದಕ್ಕೆ ಅವಕಾಶವನ್ನು ಕೊಡುತ್ತೆ ಕೋಲಾರ ಮುಳಬಾಗಿಲು ಶ್ರೀನಿವಾಸಪುರ ಮತ್ತು ಮಾಲೂರು ನಾಲ್ಕು ಎ ಪಿ ಎಂ ಸಿಗಳಿಗೆ ಚಟುವಟಿಕೆ ಮಾಡೋದಕ್ಕೆ ನಿರ್ಬಂಧ ಇಲ್ಲ ಕರ್ನಾಟಕ ಸರ್ಕಾರ ವಿಧಿಸಿದಂಥ ನಿಯಮಗಳೇನಿದೆ ಅದನ್ನು ಪಾಲನೆ ಮಾಡಬೇಕು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ ಅಲ್ಲಿಯ ಸೋಷಿಯಲ್ ಡಿಸ್ಟೆನ್ಸ್ ಆಗಲಿ ಮತ್ತು ಸ್ಯಾನಿಟೈಸೇಷನ್ ಆಗಲಿ ಇದನ್ನು ಅಲ್ಲಿರ್ತಕ್ಕಂಥ ಸಂಘ ಯಾವುದಿದೆ ಎ ಪಿ ಎಂ ಸಿಯ